ಇವಾಗ ಮುಂಚೆ ನೀವು ಕಾರ್ಪೊರೇಟರ್ ಆಗಿದ್ರಿ ಇವಾಗ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದಾರೆ ಮುಂದೆ ಗೆದ್ದ ತಕ್ಷಣ ಏನಾದರೂ ಡ್ರೀಮ್ ಪ್ರಾಜೆಕ್ಟ್ ಇದೆ ನಾನು ಚಿಕ್ಕಪೇಟೆಯಲ್ಲಿ ಏನಾದರೂ ಮಾಡಬೇಕು ಅನ್ನೋ ಡ್ರೀಮ್ ಪ್ರಾಜೆಕ್ಟ್ ಇದೆ ನಾನು ಚಿಕ್ಕಪೇಟೆ ವಿಧಾನಸಭಾ ಗೆದ್ದರೆ ಎಲ್ಲ ತುಂಬ ಸ್ಲಮ್ಸ್ ಇದೆ ಇಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ಎಲ್ಲಿ ಎಲ್ಲಿ ಸ್ಲಮ್ ಇದ್ದಾವೆ ಅಲ್ಲೆಲ್ಲ ಸ್ಕೂಲ್ ಕಟ್ತೀನಿ ಒಂದು ಚೌಲ್ಟ್ರಿ ಮಾಡಿಕೊಡ್ತೀನಿ ಫ್ರೀ ಎಲ್ಲ ಸಮುದಾಯದವರಿಗೆ ಒಂದು ಹಾಸ್ಪಿಟಲ್ ಕಟ್ಟಿಸ್ಕೊಡ್ತೀನಿ ಈಗ ಜನಕ್ಕೆ ಬೇಕಾಗಿರೋದೇನೋ ಎಜುಕೇಷನ್ ಬೇಕು ಫ್ರೀ ಎಜುಕೇಷನ್ ಮತ್ತು ಹೆಲ್ತ್ ಬಗ್ಗೆ ಒಳ್ಳೆ ಹಾಸ್ಪಿಟಲ್ ಕಟ್ಸ್ಕೊಡ್ತೀನಿ ಮತ್ತು ಒಂದು ಚೌಲ್ಟ್ರಿ ಮಾಡಿಕೊಡ್ತೀನಿ ಎಲ್ಲ ಸಮುದಾಯದವ್ರಿಗೆ ಸೊ ನಮ್ಮ ಮುಸಲ್ಮಾನ್ ಸಮುದಾಯದವ್ರಿಗೂ ಮಾಡಿಕೊಡ್ತೀನಿ ದಲಿತ ಸಮುದಾಯದವ್ರಿಗೂ ಮಾಡಿಕೊಡ್ತೀನಿ ತಿಗಳ ಸಮುದಾಯದವರು ಮಾಡಿಕೊಡ್ತೀನಿ ಮತ್ತು ಜೈನ್ ಕಮ್ಯುನಿಟಿ ಅವ್ರಿಗೂ ಕೂಡ ನಾನು ಏನು ನನ್ನ ಕೈಯಲ್ಲಾಗತ್ತೆ ಅದೂ ಕೂಡ ನಾನು ಮಾಡಿಕೊಡ್ತೀನಿ ಎಲ್ಲ ರೀತಿ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇದ್ದಾರೆ ಇದೆ ಅವೆಲ್ಲ ನಾನು ಮಾಡಿಕೊಡ್ತೀನಿ ಕಂಪ್ಲೀಟ್ ಟೋಟಲ್ ಫ್ರೀ ಎಜುಕೇಷನ್ ಆಗಬೇಕು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಯಾರು ತಂದೆ ತಾಯಿ ದುಡ್ಡು ಇಲ್ದಿರೆ ಯಾವ ಮನೆಯಲ್ಲಿಯೂ ಕೂಡ ಹೆಂಗ್ ನಾವು ಸ್ಕೂಲ್ ಕಳಿಸ್ಬೇಕು ಹೆಂಗೆ ನಾವು ನಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂತ ದುಡ್ಡಿದೆಯೋ ಇದೆಯೋ ಇಲ್ಲವೋ ಅಂತ ಚಿಂತೆ ಮಾಡಲಿಕ್ಕೆ ಅವಕಾಶ ಮಾಡಿ ಸರ್ ಇವಾಗ ನೀವು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸರ್ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ತೀವಿ ಇದು ಇಮ್ರಾನ್ ಪಾಷಾ ಅವರ ಮಾತಾಗುತ್ತೆ ಕ್ಯಾಮ್ರಾಮನ್ ಲೋಕೇಶ್ ಸೇವೆ ವಿನೋದ್ ಕಮತಾರ್ ಬಿ ಟಿ ನ್ಯೂಸ್